ವೀಕ್ಷಕರೆಲ್ಲರಿಗೂ ನಮಸ್ಕಾರ ಇನ್ಸೈಡ್ ದಿ ಮೈಂಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಒಳ್ಳೆ ಕನಸು ಕಾಣ್ತಿದೆ ಏ ಏನು ಬೇಕಾಗಬಹುದು ಒಳ್ಳೆದಾಗಬಹುದು ಕೆಟ್ಟದಾಗಬಹುದು ಒಳ್ಳೆ ಕನಸಕ್ಕೆ ನಾಮಕ ಬರ್ತದೆ ರೀಕಾಲ್ ಮಾಡ್ಕೊಳ್ತೀರಿ ಜಾಗೃತ ಮನಸ್ಸು ಬರ್ತದೆ ಇಲ್ಲದಿದ್ರೆ ನೀವು 5 ಗಂಟೆ ಕಾಲ 6 ಗಂಟೆ ಕಾಲ ಸುಖವಾಗಿ ನಿದ್ದೆ ಮಾಡಿದ್ರಿ ಮಧ್ಯೆ ಹೆಚ್ಚಾಗಲಿಲ್ಲ ಅಂತಂದ್ರೆ ಕೊನೆಯಲ್ಲಿ ಬಿದ್ದ ಕನಸು ಮಾತ್ರ ನಾಮಕ ಬರ್ತದೆ ಅಷ್ಟೇ ಆರನೇ ಸರಿ ಅಂದ್ರೆ ಸುಮಾರು 5 ಟು 6 ಬಾರಿ 5 ರಿಂದ 10 ನಿಮಿಷ ಅಥವಾ 12 ನಿಮಿಷ ನಾವು ಕನಸು ಕಾಣ್ತೇವೆ ಯಾವಾಗ ನಿದ್ರೆಯ 5ನೇ ಅದಕ್ಕೂ ಮತ್ತೆ ಎಚ್ಚರ ಸತ್ತಿಗೂ ಬಹಳ ಹತ್ರ ಒಂದ್ಸತಿ ಎಚ್ಚರ ಆಗುತ್ತೆ ಆಮೇಲೆ ಪುನಃ ಕನಸು ಕಂಟಿನ್ಯೂ ಆಗುತ್ತೆ ಎದರ ಅನುಭವ ನೀವು ಬಸ್ನಲ್ಲಿ ಹೋಗ್ತಾ ಇರ್ತೀರಿ ಎಚ್ಚರ ಆಗುತ್ತೆ ಅಥವಾ ಮೂತ್ರಕ್ಕೆ ಹೋಗ್ತೀರಿ ಬಂದ್ಮೇಲೆ ಕುಳಿತು ಮತ್ತೆ ಬಸ್ನಲ್ಲಿ ಹೋಗಿದ್ದು ಕಂಟಿನ್ಯೂ ಆಗುತ್ತೆ ಅಥವಾ ಕಾಡಿನ ಹೋಗ್ತಾ ಇದ್ದೀರಿ ಹುಲಿ ಬಂದು ನಿಂತಿದೆ ನೀವು ಎಚ್ಚರ ಆಯಿತು ಬಂದು ಮಲಿಕೊಂಡ್ರೆ ಮತ್ತೆ ಹುಲಿ ಬರ್ತದೆ ಮತ್ತೆ ಭಯ ಪಡ್ತೀರಿ ಯಾಕಂದ್ರೆ ಎಚ್ಚರ ಸ್ಥಿತಿಗೂ ಮತ್ತೆ ಕನಸಿನ ಸ್ಥಿತಿಗೂ ತುಂಬ ಹತ್ತಿರ ತುಂಬ ಹತ್ತಿರ ತುಂಬ ಹತ್ತಿರ ಹಾಗಾಗಿ ಕನಸುಗಳು ನಿದ್ರೆಯ ಒಂದು ಅವಿಭಾಜ್ಯ ಅಂಗ ಕನಸುಗಳಲ್ಲಿ ಈ ನಮ್ಮ ಮೆದುಳು ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತೆ ಹಾಗಾದ್ರೆ ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು ಕಲ್ಪನೆ ಮಾಡ್ಕೊಳ್ಬೋದು ತನ್ನ ಅನುಭವಗಳನ್ನು ಹೆಚ್ಚು ತೆಗಿಬೋದು ಭಾವನೆಗಳನ್ನು ಕನಸು ಬಿಡ್ತಿರ್ಬೇಕಾದ್ರೆ ನಾವು ಹೊರಡಕ್ಷರ ಮಾಡ್ತೇವೆ ಕನಸು ಬಿದ್ದಾಗ ಕೂಗ್ತೇವೆ ಕಿರುಚಾಡ್ತೇವೆ ಭಯ ಪಡ್ತೇವೆ ಮೈಯೆಲ್ಲ ಒದ್ದೆಯಾಗಿ ಬಿಡುತ್ತೇವೆ ಅವರಿಂದ ನಿಮ್ಮ ಪಲ್ಸ್ ರೇಟು 120 ಕೊಟ್ಟು ಹೋಗಿರುತ್ತೆ ಹೋಗ್ತಾರೆ ಸೊ ಹಾಗಾಗಿ ಕನಸುಗಳು ಅವಧಿನಲ್ಲಿ 6 ಸತಿ ನಾವು ಕನಸು ಕಾಣ್ತೇವೆ 99% ಕನಸುಗಳು ನೆನಪಿಗೆ ಬರುವುದಿಲ್ಲ ಇದೊಂದು ಪ್ರಕೃತಿ ಮಾಡಿರ್ತಕ್ಕಂಥ ಈಗ ಪ್ರಾಣಿಗಳು ಕನಸು ಕಾಣ್ತವೆ ಅದು ಅದು ರೆಕಾರ್ಡ್ ಆಗಿದೆ ಯಾಕಂದರೆ ಅವುಗಳಿಗೂ ಸ್ಟೇಜಸ್ ಇದೆ ಸೊ ಕನಸು ಕಾಣೋ ಅವಧಿನಲ್ಲಿ ಅವುಗಳಲ್ಲೂ ಚಲನೆ ಆಗುತ್ತೆ ಆಮೇಲೆ ಮುಖದಲ್ಲಿ ಕೆಲವು ಭಾವನೆಗಳು ಬರ್ತವೆ ಏನೂ ಇಲ್ಲ ನಿದ್ದೆ ಮಾಡ್ತಾನೆ ಇದೆ ಆದರೆ ಊಟ ಮಾಡಿದಾಗ ಅದಕ್ಕೆ ಆಹಾರ ಸಿಕ್ಕಿದಾಗ ಏನು ಸಂತೋಷ ಆಯಿತು ಮುಖದಲ್ಲಿ ಕಾಣಿಸ್ಕೊಡುತ್ತೆ ಯಾವುದೋ ಶತ್ರು ಪ್ರಾಣಿ ಬಂದಾಗ ಭಯಪಟ್ಟಿದ್ದು ಅದು ಮುಖದಲ್ಲಿ ಕಾಣಿಸ್ಕೊಡುತ್ತೆ ಅಥವಾ ಫೈಟಿಂಗ್ ಮಾಡೋಕ್ಕೆ ಉಗುರುಗಳನ್ನ ಮುಂದೆ ತೆಗೆಯುತ್ತೆ ಅಥವಾ ಕೈಕಾಲು ಒದರುತ್ತೆ ಅಥವಾ ಅಗ್ರೆಸಿವ್ ಪಾಶ್ಚರ್ಗೆ ಹೋಗುತ್ತೆ ಮತ್ತು ಮಲಿಕೊಳ್ಳುತ್ತೆ ಸೊ ಹಾಗಾಗಿ ಪ್ರಾಣಿಗಳಿಗೂ ಕನಸು ಕಾಣುತ್ತೆ ಮನುಷ್ಯರು ಕನಸು ಕಾಣುತ್ತೆ ಸೊ ಹಾಗಾಗಿ ಕನಸುಗಳು ನಿದ್ರೆಯ ಒಂದು ಅವಿಭಾಜ್ಯ ಅಂಗ ಹಾಗೆ ಮನಸ್ಸಿನ ಒಂದು ಅವಿಭಾಜ್ಯ ಅಂಗ ಕನಸುಗಳ ಮೂಲ ಉದ್ದೇಶ ಏನು ಮನಸ್ಸಿನ ಸಮತೋಲನವನ್ನು ಕಾಯ್ಕೊಳ್ತಕ್ಕಂಥದ್ದು ನೀವು ನಿದ್ರೆ ಮಾಡಿದ್ರೆ ಇದನ್ನು ಟೆಸ್ಟ್ ಮಾಡಿದರೆ ಪ್ರಯೋಗ ಮಾಡಿದರೆ 1 to 4 ನಿದ್ರೆ ಮಾಡಿ ಬಿಟ್ಬಿಡೋದು ಸ್ಟೇಜ್ 5 ಹೋಗ್ತಿದ್ದಾಗ ನೀವು ಎಬ್ಬಿಸ್ಬಿಡೋದು ನಿಮ್ಮ ಸ್ಟೇಜ್ 5 ಹೋಗೋದು ಬಿಡಲ್ಲ ಒಂದು ವಾರ ಮಾಡಿದ್ರೆ ನೀವು ತಲೆ ಕೆಟ್ಟೋಗುತ್ತೆ ಇಲ್ಲ ಬುದ್ಧಿ ಭ್ರಮಣ ಲಕ್ಷಣ ಬರ್ತದೆ ಬರೀ ಒಂದು ವಾರ ಆರಿಎಂ ಸ್ಲೀಪ್ ಸಿಗಲಿಲ್ಲ ಅಂತಂದರೆ ಈಗ ನೀವು ಟ್ರೈನಲ್ಲಿ ಪ್ರಯಾಣ ಮಾಡ್ತೀರಿ ಬಸ್ಸಲ್ಲಿ ಪ್ರಯಾಣ ಮಾಡ್ತೀರಿ ಸುಮ್ಮನೆ ಜೋಗಳು ಸರಿಯಾಗಿ ಸ್ವಲ್ಪ ನಿದ್ದೆ ಬರ್ತದೆ ಸ್ಟೇಜ್ 1 ಸ್ಟೇಜ್ 2 ಮಧ್ಯ ಯಾವುದೋ ಸ್ಟೇಷನ್ ಬರ್ತದೆ ಯಾರೋ ಬಂದು ಗಲಾಟೆ ಮಾಡಿದ್ರು ಏ ನನ್ನ ಸೀಟ್ ಅಂತಂದರು ಬೇರೆಯವ್ರ ಪ್ರಕಾರ ನೀವು ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ನಿಮಗೆ ಫ್ರೆಶ್ನೆಸ್ ಇರಲ್ಲ ತನ್ನ ಬಂದಿರುತ್ತೆ ಪುನಃ ಇನ್ನಷ್ಟು ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ ಅದೇ ಮಲಗಿರಿ ಬೆಳಿಗ್ಗೆಯಿಂದ ಫ್ರೆಶ್ ಆಗಿರ್ತೀರಿ ಸೊ ಹಾಗಾಗಿ ಆರಿಎಂ ಸ್ಲೀಪ್ ನೀವು ಮಾಡಬೇಕು ಅಂತಂದರೆ ನಿಮ್ಮ ದೇಹಕ್ಕೂ ಘಾಸೆ ಆಗುತ್ತೆ ನಿಮ್ಮ ಮನಸ್ಸಿಗೂ ಘಾಸೆ ಆಗುತ್ತೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರೋದಿಲ್ಲ ಹಾಗೆ ಅವತ್ತು ಯೋಚನೆ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ ನೀವು ಕ್ರಿಯೇಟಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ ನೀವು ನಿದ್ದೆಗೆಟ್ಟು ಬಂದು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಥವಾ ಆ್ಯಂಕರ್ ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ನಾನು ನಿದ್ದೆಗೆಟ್ಟು ಬಂದು ಕ್ಲಿನಿಕ್ನಲ್ಲಿ ಕೂತ್ಕೊಂಡು ರೋಗಿಗಳ ಇಷ್ಟ ತೊಗೊಳೋಕ್ಕಾಗಲ್ಲ ಅಥವಾ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಔಷಧಿ ಬರೋಕ್ಕಾಗಲ್ಲ ಹಾಗಾಗಿ ಮನಸ್ಸಿನ ಸಮತೋಲನಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ಕನಸುಗಳು ಅತ್ಯಂತ ಅವಶ್ಯಕ ಹಾಗೆ ನಿದ್ರೆ ಅತ್ಯಂತ ಅವಶ್ಯಕ ಎಷ್ಟು ನಿದ್ರೆ ಮಾಡಬೇಕು 6ರಿಂದ 7 ಗಂಟೆ 6ರಿಂದ 7 ಗಂಟೆ ಮಾಡಿದ್ರೆ 1 ಗಂಟೆ ಕನಸು ಕಾಣ್ತೇವೆ ಆರಿಎಂ ಸ್ಲೀಪ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನ್ಆರ್ಎಂ ಸ್ಲೀಪ್ ಕ್ವಾಲಿಟಿ ಇರೋದು ಇಲ್ಲಿ ಹೌದು ಆರಿಎಂ ಸ್ಲೀಪ್ ಅಂದರೆ ಕನಸು ಕಾಣುವ ನಿದ್ರೆ ನಿಜವಾಗಿ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಲಿಕ್ಕೆ ಅಥವಾ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಕೆಲಸ ಮಾಡೋದಕ್ಕೆ ಉತ್ಸಾಹ ಬರಲಿಕ್ಕೆ ಮನೋಶಕ್ತಿ ಉತ್ತಮ ಆಗಲಿಕ್ಕೆ ಆಮೇಲೆ ಎಷ್ಟೋ ಸಹ ಇದು ರೆಕಾರ್ಡ್ ಆಗಿದೆ ಹಗಲೊತ್ತಿನ ತಿಣುಕಾಡ್ತಿರ್ತೀರಿ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ ಏನು ಮಾಡೋಕ್ಕೆ ತೋರಿಸೋದಿಲ್ಲ ಕನಸು ನಿಮಗೆ ಪರಿಹಾರ ಉಳಿಯುತ್ತೆ ಭಾಳ ಜನ ಭಾಳ ವಿಜ್ಞಾನಿಗಳು ರಿಪೋರ್ಟ್ ಮಾಡಿದ್ದಾರೆ
ಹಾಗೆ ಕ್ರಿಯೇಟಿವ್ ಆರ್ಟಿಸ್ಟ್ ರಿಪೋರ್ಟ್ ಮಾಡಿದ್ದಾರೆ. ಯಾವುದೋ ಒಂದು ಹೊಸ ರೀತಿ ಕಾದಂಬರಿ ಬರಬೇಕು, ಹೊಸ ರೀತಿ. ಈಗ ಮಿಸ್ಟರ್ ಜೆಕೆಲ್ ಅಂಡ್ ಹೈಡ್ ಕಾದಂಬರಿ ಕೇಳಿದಿರಿ? ಏನದು ಕೇಳಿದ್ರೆ ಜೆಕೆಲ್ ಅಂಡ್ ಹೈಡ್? ಅಲ್ಲಿ ಡಾಕ್ಟರ್ ಅವನು ಅತ್ಯಂತ ಸಭ್ಯ ಪರಿವರ್ತನೆ ಆಗಿ ಅವನು ಕ್ರೂರಿ ಆಗ್ತಾನೆ, ಕೊಲೆಗಾರ ಆಗ್ತಾನೆ. ಒಬ್ಬನೇ ಮಲ್ಟಿಪಲ್ ಪರ್ಸನಾಲಿಟಿ. ಆ ಕಾದಂಬರಿ ಬರೆದ ಕೃತಿಕಾರನಿಗೆ ಈ ವಸ್ತು ಹೊಡೆದದ್ದು ಯಾವಾಗ? ಕನಸಲ್ಲಿ. ಬೆಂದ್ರೆಂದ್ರೆ ಹಿಂಗೆ ಹೆಂಗಿರಬೇಕು ಬರೀಬೇಕು ಅಂತದನ್ನು ಗೊತ್ತಾಗ್ತಿರಲಿಲ್ಲ. ಕನಸನಿಗೆ ಒಂದು ಹಾವು ತನ್ನ ಬಾಲವನ್ನೇ ನುಂಗುವ ಒಂದು ಚಿತ್ರ ಕಾಣಿಸ್ಕೊಳ್ತು. ಆಗ ನನಗೆ ಬೆಂದ್ರೆಂದ್ರೆ ಹಿಂಗೆ ಹೀಗಿರಬೇಕು ಅಂತ ಅವನಿಗೆ ಐಡಿಯಾ ಬಂತು ಅಂತ. ಸೊ ಅನೇಕ ವಿಜ್ಞಾನಿಗಳು, ಹಾಗೆ ಆರ್ಟಿಸ್ಟ್ಗಳು ಮತ್ತು ಸಂಗೀತಗಾರರು ಯಾವುದೊಂದು ಆರೋಹಣ ಅವರೋಹಣ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕನಸಲ್ಲಿ ಬಂದು ಕರೆಕ್ಟಾಗಿ ಆರೋಹಣ ಎಷ್ಟು ಸ್ಟೆಪ್ಸ್ ಇರಬೇಕು, ಅವರೋಹಣ ಹೇಗಿರಬೇಕು, ಅಥವಾ ಯಾವುದೋ ಕ್ರಿಯೇಟಿವ್ ಪೇಂಟಿಂಗ್ ಮಾಡಬೇಕು, ಅಮೃತವಾದಂಥ ಅಬ್ಸ್ಟ್ರಾಕ್ಟ್ ಪೇಂಟಿಂಗು ಯೋಚನೆ ಮಾಡಿ 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 ಗೊತ್ತಾಗೋದಿಲ್ಲ. ಕನಸಲ್ಲಿ ಆ ಚಿತ್ರ ಬಂದು ತಕ್ಷಣ ಕುತ್ಕೊಂಡು ಬರೀತು ಅಂತಂದರೆ ಚಿತ್ರ ರೆಡಿ, ಆ ಕಾದಂಬರಿ ರೆಡಿ, ಕಥೆ ರೆಡಿ, ಪದ್ಯ ರೆಡಿ, ಕವನ ರೆಡಿ. ಹಾಗಾಗಿ ಕನಸುಗಳಲ್ಲಿ ಮನಸ್ಸು ಅತ್ಯಂತ ಸಕ್ರಿಯವಾಗಿರುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಹಾಗೆ ಕನಸುಗಳು ಬೀಳಲೇಬೇಕು. ಎಷ್ಟೋ ಜನ ಬಂದು ನಮಗೆ ಒಂದು ವಾರ ಹೆಸರು ಒಂದು ಕನಸು ಬಿದ್ದಿಲ್ಲ, ಒಂದು ತಿಂಗಳಿಂದ ಯಾವುದೇ ಕನಸು ಬಿಡಲ್ಲ ಅಂತಾರೆ. ಅಂದರೆ ಅವ್ರಿಗೆ ನಾಪಕ ಇಲ್ಲ ಅಷ್ಟೇ. ಇನ್ನು ಕೆಲವು ದಿನ ಕನಸು ಬಿಡುತ್ತೆ ಸರ್, ಕನಸುಗಳು ಹೆಂಡತಿನೇ ಬರ್ತಾಳೆ, ಹೆಂಡತಿನೇ ಬೈತಾಳೆ, ಅದು ಕನಸುಗಳೇ ಶತ್ರು ಬರ್ತಾನೆ, ಶತ್ರು ನನ್ನ ಹೊಡಿತಾನೆ ಬಂದು, ಅದು ಮೇಲಿಂದ ಕೆಳಗೆ ಬಿದ್ದಾಗ ಆಗುತ್ತೆ, ಭಯ ಆಗುತ್ತೆ, ನೀರಿನ ಬಿದ್ದು ಮುಳುಗೋದಂಗೆ ಆಗುತ್ತೆ, ಬೆಂಕಿ ಸುಟ್ಟಾಗ ಆಗುತ್ತೆ. ದಿನ ಅದೇ ಕನಸು, ಕೆಲವು ಕನಸುಗಳು ರಿಪೀಟ್ ಆಗ್ತಾ ಹೋಗ್ತವೆ. ಅದನ್ನೇ ಮನಸ್ಸು ಯಾವುದೋ ಒಂದು ಸಮಸ್ಯೆಯನ್ನು ಆ ರೂಪದಲ್ಲಿ ಮತ್ತೆ 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 ಅದು ಪ್ರಕಟ ಮಾಡುತ್ತೆ. ಅದಕ್ಕೆ ಸಮಾಧಾನ ಆಗೋ ತನಕನೂ ಆ ಭಯದ ಕನಸು ಹಾಗೆ ಮುಂದುವರಿಯುತ್ತೆ, ಆ ನೋವಿನ ಕನಸು ಹಾಗೆ ಮುಂದುವರಿಯುತ್ತೆ. ಆ ಒಂದು ದ್ವಂದ್ವ ಹೋದ್ಮೇಲೆ ಮನಸ್ಸು ನಿಶ್ಚಿಂತ ಇತ್ತು ಅಂತಂದ್ರೆ ಆ ಕನಸು ಬದಲಾವಣೆ ಬಿಡುತ್ತೆ. ಈ ರೆಕರೆಂಟ್ ಡ್ರೀಮ್ಸ್ ಕೆಲವರಿಗೆ ಅನೇಕ ವರ್ಷಗಳ ಕಾಲ ಹಾಗೆ ಇರುತ್ತೆ, ಟಿಲ್ ದ ಸಿಚುಯೇಷನ್ ಇಸ್ ಯಾಕಂದ್ರೆ ಅಲ್ಲಿ ನರಕೋಶಗಳಲ್ಲಿ ಆ ನೆಟ್ವರ್ಕಿಂಗ್ ಆಗ್ಬಿಡುತ್ತೆ. ಈಗ ನೀವು ಸೀರೆ ಉಟ್ಕೋಬೇಕು ಅಂತ ಹೇಗೆ ಗೊತ್ತಾದ್ಮೇಲೆ ನೀವೇನು ಬೇರೆ ಹೆಂಗೆ ಉಟ್ಕೋಬೇಕು ಅಂತ ಯೋಚನೆ ಮಾಡಬೇಕು, ಆಟೋಮೆಟಿಕ್ಕಾಗಿ ಸೀರೆ ಉಟ್ಕೊಳ್ತೀರಿ. ಹಾಗೆ ಮೇಕಪ್ ಮಾಡೋದು ಹೇಗೆ ನಿಮಗೆ ಗೊತ್ತು, ಯಾವಾಗ ಏನು ಮಾಡಬೇಕು ಅಂತ ಆಟೋಮೆಟಿಕ್. ನಮ್ಮ ಎಲ್ಲ ಆ್ಯಕ್ಟಿವಿಟೀಸು ಆಟೋಮೆಟಿಕ್ಕಾಗಿ ಆಗಬೇಕಂದ್ರೆ ನೆಟ್ವರ್ಕಿಂಗ್. ಹಾಗೆ ಡ್ರೈವರ್ಸ್ ಇಟ್ಕೊಳ್ತೀರಿ, ಹೇಗೆ ಇಂಜಿನ್ ಸ್ಟಾರ್ಟ್ ಮಾಡಬೇಕು ಅಥವಾ ಗಾಡಿ ಮುಂದಕ್ಕೆ ಹೋಗುತ್ತೆ ಆಟೋಮೆಟಿಕ್, ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಕಣ್ಣು ಕಟ್ಟಿ ಡ್ರೈವ್ ಮಾಡ್ತಾರೆ, ಯಾಕಂದರೆ ಆಟೋಮೆಟಿಕ್ಕಾಗಿ ಅವರಿಗೆ ಶಬ್ದಗಳನ್ನು ಆಲಿಸ್ಕೊಂಡು ಎಲ್ಲಿ ಟರ್ನ್ ಮಾಡ್ಕೋಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಇನ್ನೊಂದು ವೆಹಿಕಲ್ ಬರ್ತಿದೆಯಾ ಆ ಶಬ್ದನ ಕಿವಿ ಗ್ರಹಿಸುತ್ತೆ, ಕಣ್ಣು ಕಟ್ಟಿ ಓಡಿಸ್ತಾರೆ. ಯಾಕಂದರೆ ಆಟೋಮೆಟಿಕ್ ಬಿಹೇವಿಯರ್. ಹಾಗಾಗಿ ಸೊ ಕನಸುಗಳು ಈ ರೀತಿ ನಮಗೆ ಬಹಳ ಉಪಕಾರಿಗಳು. ಹಾಗೆ ಕೆಟ್ಟ ಕನಸು ಬಿದ್ದರೂ ಕೂಡ ಅದರಿಂದ ಕೆಟ್ಟದೇನಾಗೋದಿಲ್ಲ, ಯಾಕಂದರೆ ಕನಸುಗಳು ಭವಿಷ್ಯ ಸೂಚನಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಾಧ್ಯ ಇಲ್ಲ. ಅಲ್ಲೊಮ್ಮೆ ಅಂಥ ಕನಸುಗಳು ಬಿದ್ದು ಜನ ರಿಪೋರ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ನನಗೆ ಈ ಥರ ಒಂದು ಪ್ರಶ್ನೆ ನಾವು ತುಷಾರದಲ್ಲಿ ಕೇಳಿದ್ವಿ, ನಿಮಗೆ ಬಿದ್ದ ಕನಸುಗಳು ಯಾವ್ದು ನಿಜವಾಯಿತು ಬರೀರಿ ಅಂತ. ಸುಮಾರು 50 ಪತ್ರಗಳು ಬಂದವು. ನಾವು ಇದನ್ನು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ, ಕನಸು ಬಿತ್ತು ಮುಂದೆ ನಿಜ ಆಯಿತು. ಒಬ್ಬ ನಿರುದ್ಯೋಗಿ ಇರ್ತಾನೆ, ಅವನಿಗೆ 3 ವರ್ಷ ಕೆಲಸ ಸಿಕ್ಕಿರೋದಿಲ್ಲ, ಒಂದನ್ನು ಕನಸು ಬಿಡುತ್ತೆ. ಅವನೊಂದು ದೊಡ್ಡ ಊರು, ದೊಡ್ಡ ಬಿಲ್ಡಿಂಗು, ಹೊರಗಡೆ ಹೋಗ್ತಾನೆ, ಆ ಬಿಲ್ಡಿಂಗ್ ಅವನಿಗೆ ಚಿತ್ರ ಚೆನ್ನಾಗಿ 3 ವರ್ಷ ಆದರೂ ಕೂಡ ಮರೆಯೋದಿಲ್ಲ. ಅಲ್ಲಿ ರವೀಂದ್ರನಾಥ್ ಟಾಗೋರ್ ಫೋಟೋ ಇರುತ್ತೆ ಸೆಂಟರ್ನಲ್ಲಿ. ಮನೆ 3 ಜನ ಕುತಿಯರೇ ಆಯ್ಕಿದ್ದಾರೆ, ಒಬ್ಬ ಬಾಲ್ಡಿ, ಒಬ್ಬ ಗುಂಗ್ರತರನು, ಇನ್ನೊಬ್ಬ ಮಾಮೂಲಿ ಕ್ರಾಪ್ ಕಟ್ಟಿನವನು. ಕೆಲಸ ಸಿಗುತ್ತೆ, ಖುಷಿಯಾಗ್ಬಿಡುತ್ತೆ. ಅದೇ ರೀತಿ 3 ವರ್ಷ ಆದಮೇಲೆ ಅವನಿಗೆ ಒಂದು ಇಂಟರ್ವ್ಯೂ ಬರ್ತದೆ, ಕಲ್ಕತ್ತಾದ ಇಂಟರ್ವ್ಯೂ ಬರ್ತದೆ. ಹೋಗಿ ನಿಂತ್ಕೊಳ್ತಾನೆ, 3 ವರ್ಷದಿಂದ ನೋಡಿದೆ ಬಿಲ್ಡಿಂಗೆ, ಒಳಗಡೆ ಎಂಟರ್ ಆಗ್ತಾನೆ, ರವೀಂದ್ರನಾಥ್ ಟಾಗೋರ್ ಫೋಟೋ ಇದೆ. ಸೆಲೆಕ್ಟರ್ ನೋಡ್ತಾರೆ, ಒಬ್ಬ ಬಾಲ್ಡಿ, ಒಬ್ಬ ಗುಂಗ್ರತರವನು, ಒಬ್ಬ ಕ್ರಾಪ್ ಕಟ್ಟಿನವನು, ಇಂಡಿಕೇಟ್ ಸೆಲೆಕ್ಟೆಡ್. ನನಗೆ 3 ವರ್ಷ ಹಿಂದೆ ಬಿದ್ದ ಕನಸು ನಿಜ ಆಯಿತು, ಹೇಗೆ ಇದು, ಹೇಗೆ ಸಾಧ್ಯ? ನಾನು ಕಲ್ಕತ್ತಾ ಯಾವತ್ತೂ ನೋಡಿದವನಲ್ಲ, ಆ ಬಿಲ್ಡಿಂಗ್ ಅದೇ ಫಸ್ಟ್ ಟೈಮ್ ನಾನು ಜೀವನದಲ್ಲಿ ನೋಡಿದ್ದು ಕನಸಲ್ಲಿ. ಆ ಬಿಲ್ಡಿಂಗು ಮತ್ತು ಆ ಫೋಟೋ ಮತ್ತು ನಾನು ಸೆಲೆಕ್ಟ್ ಆಗಿದೆ ಎಲ್ಲ ಬಂದು, ಇದು ಹೇಗೆ ಸಾಧ್ಯ ಸರ್? ಹಾಗೆ ಹಾಗೆ ಇನ್ನೊಬ್ಬರು ನನ್ನ ಕಲಿಗೆನೆ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಅಂತ,
ಸೊ 4 ಗಂಟೆ 4 ಗಂಟೆ ಸುಮಾರು ಗಿತ್ತಗಿತ್ತಗೆ ಗಾಬರಿಗೆ ಎಚ್ಚರ ಆಗುತ್ತೆ. ಏನು ಕನಸು ಬಿಡುತ್ತೆ, ಅವ್ರ ಚಿಕ್ಕಪ್ಪ ಹುಬ್ಬಳ್ಳಿ ಇರ್ತಕ್ಕಂಥ ಚಿಕ್ಕಪ್ಪ ಬಂದು, ಮಲ್ಲಿಕಾರ್ಜುನ ನಾನು ಹೋಗ್ತಾಯಿದ್ದೀನಿ, ನಿಮ್ಮ ಚಿಕ್ಕಮ್ಮ ಮಕ್ಕಳನ್ನ ನೋಡ್ಕೊಡು, ನಾನು ಹೋಗ್ತಾಯಿದ್ದೀನಿ, ಗುಡ್ ಬೈ ಅಂತ ಹೇಳಿದಂಗೆ. ಚಿಕ್ಕಪ್ಪ ಆರೋಗ್ಯವಂತ ವ್ಯಕ್ತಿ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಎಂಥದ್ದು ಇಲ್ಲ. ನಾ 50-55 ವಯಸ್ಸಷ್ಟೇ. 5:30 ಗಂಟೆಗೆ ಟೆಲಿಗ್ರಾಮ್ ಬರ್ತದೆ, ನಿಮ್ಮ ಚಿಕ್ಕಪ್ಪ ತೀರಿಕೊಂಡಿದ್ದಾರೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ. ಯಾಕಂದರೆ ಚಿಕ್ಕಪ್ಪ ಸಾಯ್ತೀನಿ ಅಂತ ಯೋಚನೆ ಮಾಡಿಲ್ಲ, ಸಾಯುವಂಥ ವಯಸ್ಸು ಅಲ್ಲ, ಯಾವುದೇ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ. ಬಟ್ ಕನಸಲ್ಲಿ ಚಿಕ್ಕಪ್ಪನೇ ಬಂದು ನಾನು ಹೋಗ್ತಾಯಿದ್ದೀನಿ ಅಂದರೆ ಕನಸಲ್ಲಿ. ಇಂಟ್ಯೂಷನ್ ನೀವು ಎಚ್ಚರವಾಗಿದ್ದ ಬರ್ತಕ್ಕ ಇಂಟ್ಯೂಷನ್ನು, ಕನಸು ಬರ್ತಾನೆ ಇಂಟ್ಯೂಷನ್ ಅಂತ ಕರೆಯಲ್ಲ. ಅದು ಕನಸು ರೂಪದಲ್ಲಿ ಚಿಕ್ಕಪ್ಪನ ನೋಡ್ತಾರೆ. ಚಿಕ್ಕಪ್ಪನ ಬಂದು ನಾನು ಹೋಗ್ತಾ ಇದ್ದೀನಿ, ನಿಮ್ಮ ಚಿಕ್ಕಮ್ಮನ ನೋಡ್ಕೊ, ಮಕ್ಕಳು ನೋಡ್ಕೊ. ಜಸ್ಟ್ ಎ ಫ್ಯೂ ಸೆಕೆಂಡ್ಸ್ ದೃಶ್ಯ, ಹಾಗೆ ಹೇಳಿದ ಮಾತುಗಳು ಚಿಕ್ಕಮ್ಮನ ಧ್ವನಿನೇ ಕೇಳ್ತು, ಚಿಕ್ಕಪ್ಪನ ಆಕಾರವೇ ಕಾಣಿಸ್ತು, ನಾನು ಹೋಗ್ತಾ ಇದ್ದೀನಿ. ಅದೇ ಇದು ಕನಸು. ಆ ಕನಸಿನ ಮುಖಾಂತರ 1 ಗಂಟೆನಲ್ಲಿ ಆ ಕನಸು ನಿಜ ಆಗಿದ್ದು ಅಂತ, ನಿಜ ಆಗಿದ್ದು. ಹಾಗೆ ಇನ್ನೊಬ್ಬರು ಕೊಳ್ಳದಿಂದ ಬರೆದು, ಕಡೆಯಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಮುಂದೆ ಕೊಳ ಇದೆ, ನೋಡಿರಬೇಕು. ಹೌದು, ಈತ ಕೊಳ್ಳೆಗೆ ಆ ಊರಿನವನು ಮೈಸೂರಿನಿದ್ದಾನೆ. ಕನಸು ಬಿತ್ತು ಒಂದಿನ. ಏನು ಕನಸು? ಆ ಕೊಳ್ಳೆಗೆ ಇಬ್ಬರು ಯುವತಿಯರು ಬಂದು ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಾಗೆ ದೃಶ್ಯ ಆದಮೇಲೆ ಎಚ್ಚರ ಆಯಿತು. ಆಮೇಲೆ ಬೆಳಿಗ್ಗೆ ಎದ್ದು ತಾಯಿಗೆ ಫೋನ್ ಮಾಡಿದೆ, ಏನಾರ ನಮ್ಮ ನಡೀತಾ? ಹೌದಪ್ಪ, ನಮ್ಮ ಮನೆ ಪಕ್ಕದ ಇಬ್ಬರು ಹುಡುಗಿದ್ದಾರಲ್ಲ, ಅವರಿಬ್ಬರು ಆ ಕೊಳ್ಳಕ್ಕೆ ಹೋಗಿ ಬಿಸೋತು ಹೋದರು. ಯಾಕಂದರೆ ಅವ್ರಿಬ್ಬರು ಇವರು ಸಂಬಂಧಿಕರಲ್ಲ, ಅವರು ಸತ್ತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕನಸಿನ ಮುಖಾಂತರ ಈತನಿಗೆ ಕನಸಲ್ಲಿ ಬಂದಿದೆ. ಇನ್ನು ಸರ್ ಇದೇಗೆ ಸಾಧ್ಯ ಸರ್? ಹೀಗೆ ಅನೇಕರು ಕನಸುಗಳ ಮುಖಾಂತರ ಎಲ್ಲೋ ಆಗಿದ್ದು, ಯಾರಿಗೋ ಏನೋ ಆಗಿದ್ದು, ತಮಗೆ ಏನೋ ಆಗಿದ್ದು, ನಮಗೆ ಸೂಚನೆ ಬಂತು ಅಂತ ರೆಕಾರ್ಡ್ ಮಾಡಿದ್ದಾರೆ. ಇದು ಪ್ರಪಂಚದಾದ್ಯಂತ ಆಗಿದೆ. ಹಾಗಾಗಿ ಈ ಒಂದು ನಂಬಿಕೆ, ಕೆಲವು ಕನಸುಗಳು ನಿಜ ಆಗುತ್ತೆ ಅಥವಾ ಆಗಿದ್ದ ಘಟನೆಗಳು ನಿಮಗೆ ಯಾರಿಗೋ ಯಾವುದೋ ವ್ಯಕ್ತಿಗೆ ಅದು ಕನಸಲ್ಲಿ ಕಾಣಿಸ್ಕೊಡ್ಬೋದು ಅಂತ ಆಕಸ್ಮಿಕ ಅಷ್ಟೇ. ಆದರೆ ಆಕಸ್ಮಿಕ ಯಾಕೆ ಆಗಬೇಕು ಅಂತ ಪ್ರಶ್ನೆಗೆ ಯಾರು ಉತ್ತರ ಕೊಡಲ್ಲ. ಏನು ಸೈನ್ಸ್ ಏನು ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಹಗಲು ಕನಸು ನೀವೇ ಯೋಚನೆ ಮಾಡ್ತೀರಿ, ನಿಮ್ಮ ಆಸಕ್ತಿಗಳನ್ನ ನೀವು ಪ್ರೊಜೆಕ್ಟ್ ಮಾಡ್ತೀರಿ ಕನಸಿಗೆ. ನೀವು ನಿಮ್ಮ ಇವತ್ತೇನು ಕನಸುಗಳು ನಿಮಗೆ ಯಾವುದೇ ಜಾಗೃತ ಮನಸ್ಸಿಗೆ ಯಾವುದೇ ಕಂಟ್ರೋಲ್ ಇಲ್ಲ. ಇವತ್ತು ನನ್ನ ಕನಸಲ್ಲಿ ನನ್ನ ಗರ್ಲ್ ಫ್ರೆಂಡ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಗರ್ಲ್ ಫ್ರೆಂಡ್ ಏನು ಕಾಣಲ್ಲ, ನನ್ನ ಶತ್ರು ಕಾಣ್ಬೋದು. ಅದು ಹಗಲು ಕನಸಲ್ಲಿ ನೀವು ಗರ್ಲ್ ಫ್ರೆಂಡ್ ಬೇಕು ಗರ್ಲ್ ಫ್ರೆಂಡೇ ಕಾಣ್ತಾರೆ, ಬಾಯ್ ಫ್ರೆಂಡ್ ಬೇಕಾದ್ರೆ ಬಾಯ್ ಫ್ರೆಂಡೇ ಕಾಣ್ತಾರೆ. ಹಾಗೆ ಇನ್ನೊಬ್ರು ಸತ್ತೋದ್ರು ಕನಸು ಬರ್ತಕ್ಕಂಥದ್ದು, ಇದು ಇನ್ನೊಂದು ಸಾಮಾನ್ಯ ರಿಪೋರ್ಟ್ ಜನ ಮಾಡ್ತಕ್ಕಂಥದ್ದು. ನಮ್ಮ ತಂದೆ ಸತ್ತು ಸರ್, ಆಮೇಲೆ 3 ದಿವಸ ಬರಲಿಲ್ಲ, ಆಮೇಲೆ 1 ತಿಂಗಳ ತನಕ ತಿಂಗಳ ತಿಥಿ ಆಗೋ ತನಕ ನಮ್ಮ ತಂದೆ ಕನಸಲ್ಲಿ ಬರ್ತಾನೆ ಇದ್ರು ಸರ್. ಅಥವಾ ಸತ್ತ ಮಗು 6 ತಿಂಗಳಾದರೂ ಕೂಡ ಆಗಾಗ ಕನಸಲ್ಲಿ ಬರುತ್ತೆ, ಅಮ್ಮ ನಂಗೆ ಹಶುವಾಗುತ್ತೆ ಊಟ ಕೊಡು ಅಂತ ಕೇಳುತ್ತೆ, ಬೇಜಾರಾಗುತ್ತೆ. ಈ ರೀತಿ ಸತ್ತ ವ್ಯಕ್ತಿಗಳು ಕನಸಲ್ಲಿ ಬರ್ತಕ್ಕಂಥದ್ದು, ಯಾಕಂದ್ರೆ ನಮ್ಮಲ್ಲಿ ಆ ನಂಬಿಕೆ ಇದೆ. ಏನು ನಾವು ಸತ್ತರೆ ನಿಮ್ಮ ಆತ್ಮ ಇವತ್ತೇ ದೇವ್ರ ಹತ್ರ ಹೋಗಲ್ಲ, ಇವತ್ತೇ ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಹೋಗಲ್ಲ, ಮತ್ತು ಒಂದು ವಾರ ಸತ್ತ ಜಾಗದಲ್ಲೇ ಸತ್ತುತ್ತೆ ಅಂತ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ನೀವು ಗರುಡ ಪುರಾಣ ಹೊಡೆದರೆ ಒಂದು ವಾರ ಅಂದರೆ ತಿಥಿ ಆಗೋ ತನಕನೂ, ತಿಥಿನಲ್ಲಿ ಶ್ರಾದ್ದ ಕರ್ಮ ಮಾಡಿದ್ಮೇಲೆ ಅದು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗುತ್ತೆ ಅಂತ. ನೀವು ತಿಥಿ ಮಾಡ್ತೀರಿ, 12 ದಿವಸ ತಿಥಿ ಮಾಡ್ತೀರಿ, ಆಮೇಲೆ 13 ದಿವಸ ವೈಕುಂಠ ಸಮಾಧಾನ ಆಗುತ್ತೆ, ಕೈಲಾಸ ಸಮಾಧಾನ ಆಗುತ್ತೆ, ಆಮೇಲೆ ಅದು ತನ್ನ ಸ್ವರ್ಗದ ಕಡೆಗೆ ಪ್ರಯಾಣ ಬೆಳೆಸುತ್ತೆ. ನೆಕ್ಸ್ಟ್ ತಿಥಿಯ ಆಗುವ 1 ವರ್ಷಕ್ಕೆ ಅದು ತನ್ನ ಗುರಿಯನ್ನು ಮುಟ್ಟುತ್ತೆ, ಎಲ್ಲಿ ದೇವ್ರ ಹತ್ರ ಹೋಗುತ್ತೆ, ಆಮೇಲೆ ಅಲ್ಲಿ ದೇವರು ಸ್ವರ್ಗನ ನರಕನ. ಸೊ ಫಸ್ಟು 1 ವಾರ 10 ದಿವಸ ಸತ್ತ ವ್ಯಕ್ತಿಯ ಆತ್ಮ ಅಲ್ಲೇ ಸುತ್ತಮುತ್ತ ಇರುತ್ತೆ. ಎಷ್ಟೋ ಜನ ರಿಪೋರ್ಟ್ ಮಾಡ್ತಾರೆ ಸತ್ತ ವ್ಯಕ್ತಿಯ ಆತ್ಮವನ್ನು ನಾವು ನೋಡಿದ್ವಿ ಅಥವಾ ಶಬ್ದ ಕೇಳಿಸಿದ್ವಿ ಅಥವಾ ಬಾಗಿಲು ಬಿಡಿದಾಗಾಯಿತು, ಏ ಬಂದಿದ್ದೀನಿ ಕಣೆ ಬಾಗಿಲು ತೆಗಿ ಕಾಫಿ ಮಾಡಿಕೊಡು ಅಂತ ಹೇಳ್ದಂಗಾಯಿತು. ಖಂಡ ಸತ್ಯನೇ,
ಆಗ್ತದೆ. ಹೋಗಿ ಬಾಗಿಲು ತೆಗೆದ್ರೆ ಯಾರೂ ಇಲ್ಲ, ಧ್ವನಿ ಕೇಳಿಸಿದ್ದು ಸ್ಪಷ್ಟ, ಹಾಗೆ ಹೆಜ್ಜೆ ಶಬ್ದ ಬಂದಿದ್ದು ಸ್ಪಷ್ಟ. ಅಥವಾ ಬಾಗಿಲು ತೆಗೆಯುವಾಗ ಅವನು ಮೈ ವಾಸನೆ ಬರ್ತಾ ಇತ್ತು, ಆ ವಾಸನೆ ಏಕೆ ಬರ್ತದೆ, ಆದರೆ ವ್ಯಕ್ತಿ ಇಲ್ಲ ಅಲ್ಲಿ. ಪಂಚೇಂದ್ರಗಳಿಗೆ ಸತ್ಯ ವ್ಯಕ್ತಿಯ ಅನುಭವ, ದೃಶ್ಯ ಆಗ್ಬೋದು, ಧ್ವನಿ ಆಗ್ಬೋದು, ಸ್ಪರ್ಶ ಆಗ್ಬೋದು, ಅಥವಾ ಯಾವುದೇ ಅನುಭವ ಆಗ್ಬೋದು, ನಮ್ಮ ಪಂಚೇಂದ್ರಗಳು ಜ್ಞಾಪಿಸ್ಕೊಳ್ತವೆ ಅಂತ ಜ್ಞಾಪಿಸ್ಕೊಳ್ತವೆ. ಯಾವಾಗ ಕನಸಲ್ಲೂ ಆಗ್ಬೋದು ಅಥವಾ ಎಚ್ಚರವಾಗಿದ್ದಾಗಲೂ ಆಗ್ಬೋದು, ಎಚ್ಚರವಾಗಿದ್ದಾಗಲೂ ಆಗ್ಬೋದು. ಸೊ ಹಾಗಾಗಿ ಸತ್ಯ ವ್ಯಕ್ತಿಗಳು ಕನಸಲ್ಲಿ ಬರ್ತಕ್ಕಂಥದ್ದು ಅದು ಇನ್ನೊಂದು ಅತ್ಯಂತ ಸಾಮಾನ್ಯ ಬರಬೇಕು ಅಂತ. ಸತ್ಯ ವ್ಯಕ್ತಿ ಬಂದರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ, ಬರದೇ ಹೋದರೆ ಅಯ್ಯೋ ನಮ್ಮ ಕನಸಲ್ಲಿ ಮತ್ತೆ ಕಾಣಿಸ್ಕೊಳ್ಳ ಸರ್ ನಮ್ಮ ತಂದೆ, ಕನಸನ್ನು ಮತ್ತೆ ಅವ್ರು ನೋಡಲಿಲ್ಲ ಸರ್. ಹೌದು ಇವೆಲ್ಲ ಅಷ್ಟೇ. ಈಗ ಸಾಹೇಬಾದಿತ್ತು ನೋಡಬೇಕು ಅನಿಸುತ್ತೆ, ಕನಸಲ್ಲಿ ಅವ್ರು ಬಂದಾಗ ನಾವು ಸುಪ್ತ ಮನಸ್ಸು ಕಲ್ಪನೆ ಮಾಡಿಕೊಳ್ಳುತ್ತೆ, ಸುಪ್ತ ಮನಸ್ಸು ಕಲ್ಪನೆ ಮಾಡಿಕೊಳ್ಳುತ್ತೆ. ಅಥವಾ ನಮ್ಮ ಯಾವುದೋ ಒಂದು ನೆಟ್ವರ್ಕಿಂಗು ಜಾಗೃತ ಆಗಿ ಇಡೀ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ, ನಾವು ಜೀವನದಲ್ಲಿ ಏನು ಅನುಭವಿಸಿದ್ವಿ ಅದರ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ ಕನಸಿನಲ್ಲಿ. ಸೊ ಹಾಗಾಗಿ ಕನಸುಗಳು ಸಹ ಈಗ ಸಾಕಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಕನಸುಗಳ ಬಗ್ಗೆ ಈ ಭಯ ಬೇಡ, ಯಾವುದೋ ಕನಸು ಬಿತ್ತು ಕೆಟ್ಟದಾಗುತ್ತೆ, ಯಾವುದೋ ಕನಸು ಬಿತ್ತು ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭಯ ಬೇಡ. ಹಾಗೆ ನಮ್ಮಲ್ಲಿ ಅಶುಭ ಕನಸು ಅಥವಾ ಶುಭ ಕನಸು, ಕನಸಲ್ಲಿ ಹೆಣ ಕಂಡರೆ ಒಳ್ಳೆಯದು, ಹಣ ಕಂಡರೆ ಕಷ್ಟ, ಅಥವಾ ಒಂಟಿ ಬ್ರಾಹ್ಮಣ ಕಂಡರೆ ಕಷ್ಟ, ಜೋಡಿ ಬ್ರಾಹ್ಮಣ ಕಂಡರೆ ಇಷ್ಟ, ಮುತ್ತೈದೆ ಕಂಡರೆ ಒಳ್ಳೆಯದು, ವಿಧವೆ ಕಂಡರೆ, ಇವೆಲ್ಲ ಸಾಮಾಜಿಕ ನಂಬಿಕೆಗಳು. ಏನು ಶಕುನ ಅಂತ ಹೇಳ್ತೀವಿ ಅದು ಕನಸಲ್ಲಿ ಬಂದರೆ ನೀವು ಇವತ್ತು ಕನಸಲ್ಲಿ ವಿಧವೆ ನೋಡಿದೆ, ಕೊನೆ ಮನೆ ವಿಧವೆ ಏನು ಕಷ್ಟ ಕಾದಿದೆಯೋ, ಅದು ಇವತ್ತು ಮುತ್ತೈದೆ ಐದು ಜನ ಮುತ್ತೈದರು ಕಳಶ ಉಟ್ಕೊಂಡು ಬರ್ತಾಯಿದ್ರು ಕನಸಲ್ಲಿ, ಇವತ್ತಿನ ನನಗೆ ಒಳ್ಳೆಯದು ಲಾಭ ಆಗುತ್ತೆ ಅಥವಾ ನನ್ನ ಮಗಳಿಗೆ ಮದುವೆ ಗೊತ್ತಾಗುತ್ತೆ, ಇಲ್ಲ ಕೋಇನ್ಸಿಡೆಂಟಲ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಷನ್ಸ್. ನಾವು ಇಷ್ಟಪಡಲಿ ಪಡೆದವರಲ್ಲಿ ಕನಸು ಕಂಡೇ ಕಾಣ್ತೇವೆ. ಇವನು ಹುಟ್ಟಿದ ಗರ್ಭಸ್ಥ ಶಿಶು ಕೂಡ ಕನಸು ಕಾಣುತ್ತೆ, ಏನಿಲ್ಲ ಅದಕ್ಕೇನು ಹುಟ್ಟ ಕಣ್ಣಿರುತ್ತೆ ಏನು ನೋಡಿದ್ರೆ ಗೊತ್ತಿಲ್ಲ. ಕಣ್ಣಿನ ದೃಷ್ಟಿ ಬರಬೇಕು ಅಂದರೆ ಒಂದು ತಿಂಗಳು ಬೇಕು, ಕಿವಿ ಶಬ್ದ ಕೇಳಬೇಕು ಅಂತಾರೆ ಎರಡು ತಿಂಗಳು ಬೇಕು, ಹೌದಾನೆ? ಆದರೆ ಅದರಿಂದ ಗರ್ಭಸ್ಥ ಶಿಶುನಲ್ಲಿ ಕೂಡ ಅದರ ಮೆದುಳಿನಲ್ಲಿ REM ಸ್ಲೀಪ್ ಆಗುತ್ತೆ. ಯಾಕೆಂದರೆ ಗರ್ಭಸ್ಥ ಶಿಶುವಿನ ಮೆದುಳಿನ ಈಜಿ ತೆಗಿಬೋದು ನೀವು, ಅದು ಕೂಡ NREM ಸ್ಲೀಪು REM ಸ್ಲೀಪ್ ಆಗುತ್ತೆ. REM ಸ್ಲೀಪ್ ಅಂದರೆ ಕನಸು ಕಾಣಲೇಬೇಕು, ಆದರೆ ಏನು ಕಾಣುತ್ತೆ ಗೊತ್ತಿಲ್ಲ. ಕೆಲವೊಮ್ಮೆ ಬೆಚ್ಚ ಬಿದ್ದಾಳೆ, ಅದೇ ಅದೇ ಅದೇನು ಕಾಣುತ್ತೆ ಗೊತ್ತಿಲ್ಲ ನಿಮಗೆ. ಯಾಕೆಂದರೆ MRIನಲ್ಲಿ ಫಂಕ್ಷನ್ MRIನಲ್ಲಿ ಕನಸು ಕಾಣೋದು ಗೊತ್ತಾದರೆ ಕಂಟೆಂಟ್ ಗೊತ್ತಾಗಲ್ಲ, ಕಂಟೆಂಟ್ ಗೊತ್ತಾಗಲ್ಲ ಅಂದರೆ ಭಯದ ಕಂಟೆಂಟ ಅಥವಾ ಸುಖದ ಕಂಟೆಂಟ ಅಂತ ಹೇಳ್ಬೋದು. ಏನ ಆ ಭಯದ ಕಂಟೆಂಟ್ ಏನು, ರಾಕ್ಷಸ ಬನ್ನ ದೆವ್ವ ಬಂತ ಅಥವಾ ಕೊಲೆಗಡಕ ಬನ್ನ ಗೊತ್ತಿಲ್ಲ. ಸೊ ಕಂಟೆಂಟು ಪುನಃ ನಮ್ಮ ಈ ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್ಸು ದೆ ನಾಟ್ ವೆರಿ ಕ್ಲಿಯರ್. ಆದರೆ ಭಾವೋದ್ಯೋಗಗಳನ್ನು ಗುರುತಿಸ್ಬೋದು, ಅವನಿಗೆ ಸುಖ ಸಂತೋಷ ಆಯ್ತಾ ಕನಸಲ್ಲಿ, ದುಃಖ ಆಯ್ತಾ ಕನಸಲ್ಲಿ, ಅದನ್ನು ನೀವು ಪೆಟ್ ಸ್ಕ್ಯಾನ್ನಲ್ಲಿ ಈ ಜನರಲ್ಲಿ ಗುರುತಿಸ್ಬೋದು. ಪ್ರಶಾಂತವಾಗಿದ್ದಾಗ ತಾಯಿ ತಾಯಿ ಗರ್ಭದಲ್ಲಿ ಇರೋದನ್ನ ಹಿಡಿದು ಕೊನೆಯ ಉಸಿರು ತನಕನೂ ನೀವು ನಿದ್ದೆ ಮಾಡ್ತಂದರೆ ಕನಸು ಕಂಡೇ ಕಾಣ್ತೀರಿ, ಅಥವಾ ಹಗಲೊತ್ತಿನಲ್ಲಿ ಹಗಲು ಕನಸು ಕಂಡೇ ಕಾಣ್ತೀರಿ. ಇವನು ಐಸೂರಿನಲ್ಲಿರ್ತಕ್ಕಂಥ ವ್ಯಕ್ತಿ ಕೋಮಾದಲ್ಲಿದ್ದಾನೆ, ಅವನಿಗೂ REM ಸ್ಲೀಪ್ ಬರ್ತದೆ, ಅವನು ಕನಸು ಬರ್ತದೆ, ಅದನ್ನೇ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಅಷ್ಟೇ. ಈ ಕಾಂಟ್ ಕಮ್ಯುನಿಕೇಟ್ ಇದು ಎಷ್ಟು ಕನಸಿನ ಕಥೆ. ಎಷ್ಟೋ ಬಾರಿ ಕನಸಿಂದ ಎಚ್ಚರವಾದಾಗ ನಾವು ಮತ್ತೆ ನೀವಾಗಲೇ ಹೇಳ್ದಂಗೆ ಕಂಟಿನ್ಯೂ ಆಗುತ್ತೆ, ಸ್ವಲ್ಪ ಹೊತ್ತು ಎಚ್ಚರ ಇದ್ದಲ್ಲಿ ನಮಗೆ ಬೇಕಾದಂಥ ಎಂಡಿಂಗ್ನ ನಾವು ಅದು ಕೊಡಬಹುದಾ? ಹೌದು ಮಾಡ್ಬೋದು. ಅದು ಪಾಪ ನಿಮ್ಮ ಮನಸ್ಸಿನ ಆಲೋಚನೆ, ನಿಮ್ಮ ಮನಸ್ಸಲ್ಲಿ ಆಲೋಚನೆ ಈ ದೃಶ್ಯ ಈ ಥರ ಎಂಡ್ ಆಗಬೇಕು ಅಂತಂದರೆ ಎಂಡ್ ಆಗ್ಬೋದು, ಕನಸಲ್ಲಿ ಎಂಡ್ ಆಗ್ಬೋದು. ಈಗ ಫುಟ್ಬಾಲ್ ಆಡ್ತಿರುವಂಗೆ ಕನಸು ಕಾಣ್ತೀರಿ, ಗೋಲ್ ಹೊಡಿಬೇಕು ಅಂತ ಅಂದ್ಕೊಂಡ್ರೆ ಗೋಲ್ ಆಗ್ಬೋದು, ಅಥವಾ ನೀವು ಬ್ಯಾಟಿಂಗ್ ಮಾಡ್ತಿರ್ತೀರಿ ಕನಸಲ್ಲಿ ಸಿಕ್ಸರ್ ಹೊಡಿಬೇಕು ಅಂತಂದರೆ ಕೊನೆ ಮಾಡಲ್ಲಿ ಬ್ಯಾಟರ್ ಸಿಕ್ಸರ್ ಹೊಡೆದಿರ್ತಾರೆ. ಯಾಕೆಂದರೆ ಮನಸ್ಸನ್ನು ಇನ್ಸ್ಟ್ರಕ್ಷನ್ ಕೊಡುತ್ತೆ. ಹಾಗೆ ಇನ್ನೊಂದು ಕನಸುಗಳನ್ನು ಮಾರ್ಪಾಟು ಮಾಡ್ಬೋದು ಅಂತ ಕೆಲವು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಮಲಗಿರ್ತೀರಿ, ಕನಸು ಕಾಣ್ತಾ ಇದ್ದೀರಿ, ನಿಮ್ಮ ಮುಖದ ಮೇಲೆ ನೀರು ಹನಿ ಆಗ್ತು ಅಂತಂದರೆ ನಿಮ್ಮ ಕನಸಲ್ಲಿ ಮಳೆ ಬಂದಂಗೆ ಕಾಣಿಸ್ತದೆ. ಅಥವಾ ನಿಮ್ಮ ಮುಖದ ಹತ್ರ ಬಿಸಿ ಶಾಖ ಅಥವಾ ಉರಿಯೋ ದೀಪ ತಂತು ಅಂತಂದರೆ ನಿಮಗೆ ಕನಸಲ್ಲಿ ದೀಪಗಳೋ ಇಲ್ಲ ಬೆಂಕಿನೋ ಕಾಣಿಸ್ಬೋದು.
ಸ್ವಲ್ಪ ಮಟ್ಟಿಗೆ ಹೊರಗಿನ ಪ್ರಚೋದನೆಯಿಂದ ನಿಮ್ಮ ಕನಸುಗಳ ಕಂಟೆಂಟ್ ಅನ್ನು ಬದಲಾಯಿಸಬಹುದು ಅಂತ. ಪ್ರಪಂಚದ ಏನು ಇನ್ಪುಟ್ ನಮ್ಮ ಬಳಿ ಇರುತ್ತೆ ಆ ಮಾಧ್ಯಮದಲ್ಲಿ ಮಾತ್ರ ನಾವು ಕನಸು ನೋಡಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಕನಸು ಅನ್ನೋದು ಸಹಜವೇ, ಅಭಿವ್ಯಕ್ತಿ ಪಡಿಸುವಂತಹ ಪ್ರತಿ ದಿವಸ ಪ್ರತಿ ರಾತ್ರಿ ನಡೆಯುವಂತಹ ಚಟುವಟಿಕೆ ನಡ್ಕೊಂಡು ಹೋಗ್ಲಿ, ಏನು ತೊಂದರೆ ಇಲ್ಲ. ಸ್ವಪ್ನ, ಸುಷುಪ್ತಿ, ಜಾಗೃತಾವಸ್ಥೆ, ಇದನ್ನ ರಾಪಿಡ್ ಐ ಮೂಮೆಂಟ್ ನ ತುರಿಯಾವಸ್ಥೆ ಅಂತ ಹೇಳಿ. ಅದು ಬಿಡಿ, ಅದು ನಾಲ್ಕು ನಮ್ಮ ಸಿದ್ಧಾಂತದ ಪ್ರಕಾರ. ತುರಿಯಾವಸ್ಥೆ, ಸೂಪರ್ ಕಾನ್ಷಿಯಸ್ ಸ್ಟೇಜ್, ಅದ್ರ ಬಗ್ಗೆ ಇನ್ನೂ ಕಾಂಟ್ರವರ್ಸಿ ಇದೆ. ಸೈನ್ಸ್ ಇನ್ನೂ ಅದನ್ನು ಒಪ್ಪಿಕೊಂಡಿಲ್ಲ. ಎಲ್ಲರಿಗೂ ಅದನ್ನು ಆಸ್ವಾದಿಸಲಿಕ್ಕೆ ಈಗ ಎರಡನೇ ಒಂದು ಜಾಗೃತ ಮತ್ತು ಇನ್ನೊಂದು ಸ್ವಪ್ನಾವಸ್ಥೆ. ಎರಡೇ ಜಾಗೃತ, ನಿದ್ರೆ, ನಿದ್ರೆ ಸ್ವಪ್ನಾವಸ್ಥೆ, ತುರಿಯಾವಸ್ಥೆ ಅದೊಂದು ಅದೊಂದು ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ವೈಜ್ಞಾನಿಕವಾದ ಆಧಾರ ಇನ್ನೂ ಸಿಕ್ಕಿಲ್ಲ. ಬಟ್ ಆದರೆ ಸುಷುಪ್ತಿ ಅದು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲರೂ ಅರ್ಥ ಮಾಡ್ಕೊಳ್ತಿದ್ದಾರೆ. ಸಬ್ ಕಾನ್ಷಿಯಸ್ ಮೈಂಡ್ ಫ್ರಾಯ್ಡಿನ್ ಕಾನ್ಸೆಪ್ಟ್ಗೂ ನಮ್ಮ ಕಾನ್ಸೆಪ್ಟ್ಗೂ ಅಜಗಜಾಂತ ವ್ಯತ್ಯಾಸ ಇದೆ. ಎರಡನ್ನು ತಾಳೆ ಮಾಡಬೇಡಿ, ಇದೇ ಬೇರೆ ಅದೇ ಬೇರೆ. ಪ್ರಾಕ್ಟಿಕಲ್ ಆಗಿ ಯಾವುದಕ್ಕೆ ಆಧಾರಗಳು ನಿಖರವಾದಂತಹ ಪ್ರೂಫ್ ಇದೆಯೋ ಅದನ್ನ ಮನುಷ್ಯನು ತಾರ್ಕಿಕ ರೂಪದಲ್ಲಿ ಅರ್ಥೈಸಿಕೊಳ್ಳೋದು ಉತ್ತಮ ಅಂತ ತಿಳಿಸ್ಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಂದನೆಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಇನ್ಸೈಡ್ ದ ಮೈಂಡ್ ಕಾರ್ಯಕ್ರಮ. ಕನಸುಗಳನ್ನ ನನಸು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ಪ್ರಾಯಶಃ ನಾವೆಲ್ಲರೂ ಒಂದಷ್ಟಾದರೂ ತಿಳ್ಕೊಂಡಿರ್ತೀವಿ. ಇನ್ನಷ್ಟು ಕನಸು ಕಾಣಿ, ಮತ್ತಷ್ಟು ಅದು ಮ್ಯಾನಿಫೆಸ್ಟ್ ಆಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಮುಂಬರುವ ಸಂಚಿಕೆಗಳಲ್ಲಿ ಭೇಟಿಯಾಗೋಣ. ವಂದನೆಗಳು. Click on the bell icon to watch our latest videos.